ಕೊರಟಗೆರೆಯಲ್ಲಿ ಬಿಜೆಪಿಯ ಜನಸಂಕಲ್ಪ ಯಾತ್ರೆ ನಡೆಯತಾ ಇದೆ. ತುಮಕೂರು ಜಿಲ್ಲೆಯ ಕೊರಟಗೆರೆಯಲ್ಲಿ ಬಿಜೆಪಿ ಅಬ್ಬರಿಸ್ತಾ ಇದೆ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಮಾತನಾಡುತ್ತಿದ್ದಾರೆ. ನೇರ ಪ್ರಸಾರದ ದೃಶ್ಯಗಳನ್ನು ಗಮನಿಸುತ್ತಾ ಇದ್ದಾರೆ. ಸೋನಿಯಾ ಮಾತಾ ಕಿ ಜೈ, ನೀವು ಹೇಳಿ ಆಯ್ಕೆ ಮಾಡ್ಕೊಳ್ಳಿ. ಭಾರತ್ ಮಾತಾ ಕಿ ಜೈ ಬೇಕು, ಸೋನಿಯಾ ಮಾತಾ ಕಿ ಜೈ ಬೇಕು. ಇವರಿಂದ ನಾವು ಪಾಠ ಕಲಿಬೇಕಾಗಿಲ್ಲ. ದೇಶಭಕ್ತಿಯ ಪಾಠ ಇವರಿಂದ ಕಲಿಬೇಕಾಗಿಲ್ಲ ಬಂಧುಗಳೇ. ಆದ್ದರಿಂದ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ, ಕೊರಟಗೆರೆಯಲ್ಲಿ ಈಗ ಮಳೆ ಬಿದ್ದು ಎಲ್ಲ ಒಳ್ಳೆಯ ಬೀಜವನ್ನು ಬಿತ್ತಿ ಫಸಲು ತೆಗೆಯುವಂತಹ ಕಾಲ ಬಂದಿದೆ. ತಾವೆಲ್ಲ ಒಕ್ಕಟ್ಟಾಗಿ ಒಂದಾಗಿ ಆ ಗಂಗಾ ಮಾತೆಯ ಹನಿಯ ಜೊತೆಗೆ ನಿಮ್ಮ ಬೆವರಿನ ಹನಿ ಅದಕ್ಕೆ ಸೇರಿದೆ, ಬಂಗಾರದ ಬೆಳೆ ಕೊಡ್ತಾರೆ. ಅದು ಭಾರತೀಯ ಜನತಾ ಪಕ್ಷದ ಪ್ರತಿನಿಧಿ ಈ ಕ್ಷೇತ್ರದಿಂದ ವಿಧಾನಸಭೆಗೆ ಬರ್ತಾರೆ. ವಿಧಾನಸಭೆಯಲ್ಲಿ ಭಾರತೀಯ ಜನತಾ ಪಕ್ಷದ ಸರ್ಕಾರ ಆಗ್ತದೆ, ಅಲ್ಲಿಂದ ಅಭಿವೃದ್ಧಿಯ ಹೊಳೆ ಇಲ್ಲಿ ಹರಿತದೆ. ಬಂಧುಗಳೇ, ಎತ್ತಿನ ಹೊಳೆ ಯೋಜನೆ ನಮ್ಮ ಕಾಲದಲ್ಲಿ ಪ್ರಾರಂಭ ಮಾಡಿದ್ವಿ. ಕಾಂಗ್ರೆಸ್ನವರು ಬಂದು ಸಂಪೂರ್ಣ ನಿಲ್ಲಿಸಿದ್ರು, ಸಮ್ಮಿಶ್ರ ಸರ್ಕಾರ ಸಂಪೂರ್ಣ ನಿಲ್ಲಿಸಿದ್ರು. ಈಗ ಮೊನ್ನೆ ನಾನು ಎಲ್ಲದಕ್ಕೂ ಅನುಮತಿಯನ್ನು ಕೊಟ್ಟಿದ್ದೇನೆ. 3,000 ಕೋಟಿ ರೂಪಾಯಿಯನ್ನು ಮಂಜೂರಾತಿ ಮಾಡಿದ್ದೇನೆ. ಇಲ್ಲಿಯೂ ಕೂಡ ಈ ಭಾಗದಲ್ಲೂ ಕೂಡ ಎತ್ತಿನ ಹೊಳೆಯ ನೀರು ಎಲ್ಲಾ ಕೆರೆಗಳಿಗೆ, ಕೊರಟಗೆರೆ ತಾಲೂಕಿನ ಕೆರೆಗಳಿಗೆ ತುಂಬಿಸುವಂತ ಸಂಕಲ್ಪವನ್ನು ನಾವು ಮಾಡ್ತಾ ಇದ್ದೇವೆ ಬಂಧುಗಳೇ. ಇದು ನಮ್ಮ ಬದ್ಧತೆ. ನಾವು ಪ್ರಾರಂಭ ಮಾಡುವಂತ ಯೋಜನೆ ನಾವೇ ಮುಗಿಸ್ಬೇಕನ್ನುವಂತ ಸಂಕಲ್ಪವನ್ನ ಇವತ್ತು ನಾವು ಮಾಡಿದ್ದೇವೆ ಬಂಧುಗಳೇ. ಈ ಭಾಗದ ಬರ ಪೀಡಿದ ಸಮಸ್ಯೆಗಳು ನಮಗೆ ಗೊತ್ತಿದೆ. ಹೀಗಾಗಿ 2012ರಿಂದ ಈ ಕೆಲಸವನ್ನ ಮಾಡ್ತಾ ಇದ್ದೇವೆ. ಆದ್ರಿಂದ ಬಂಧುಗಳೇ, ತುಮಕೂರು ಜಿಲ್ಲೆ ಒಂದು ಅಭಿವೃದ್ಧಿ ಪರವಾಗಿರುವಂತ ಜಿಲ್ಲೆ. ಬರುವಂತ ಈ ದಿನಗಳಲ್ಲಿ ಬೆಂಗಳೂರು ನಂತರ ಮಹತ್ವ ಪಡೆಯುವಂತದ್ದು ಜಿಲ್ಲೆ. ಇಲ್ಲಿ ದೊಡ್ಡ ಉದ್ಯಮಿಗಳು ಬರ್ತಾ ಇದ್ದಾರೆ. 1,000 ಎಕರೆಯಲ್ಲಿ ಇಲ್ಲಿ ಟೌನ್ಶಿಪ್ ಅನ್ನ, ಇಂಡಸ್ಟ್ರಿಯಲ್ ಟೌನ್ಶಿಪ್ ಅನ್ನು ಮಾಡ್ತಾ ಇದ್ದೇವೆ. ಸ್ಪೆಷಲ್ ಇನ್ವೆಸ್ಟ್ಮೆಂಟ್ ಜೋನ್ ಮಾಡಿದ್ದೇವೆ. ಬರುವಂತಹ ದಿನಗಳಲ್ಲಿ ಬಹಳ ದೊಡ್ಡ ಪ್ರಮಾಣದ ಉದ್ಯಮಗಳಲ್ಲಿ ಬರ್ತವೆ. ಯುವಕರ ಕೈಗೆ ಕೆಲಸ ಸಿಗ್ತದೆ, ಅಭಿವೃದ್ಧಿ ಆಗ್ತದೆ. ಇಂತಹ ಒಂದು ಕನಸನ್ನ ಇಟ್ಕೊಂಡು ಭಾರತೀಯ ಜನತಾ ಪಕ್ಷ ಕೆಲಸವನ್ನು ಮಾಡ್ತಾ ಇದೆ. ಆ ಅಭಿವೃದ್ಧಿಯಲ್ಲಿ ಕೊರಟಗೆರೆಯ ಪಾಲಿರಬೇಕು ಅಂತಂದ್ರೆ ತಾವು ಮನೆ ಮನೆಗೆ ಹೋಗಿ ಎಲ್ಲರ ಮನಸ್ಸನ್ನ ಗೆದ್ದು ಭಾರತೀಯ ಜನತಾ ಪಕ್ಷವನ್ನ ಆಯ್ಕೆ ಮಾಡುವಂತ ಕೆಲಸವನ್ನು ತಾವು ಮಾಡಿ. ಕಾಂಗ್ರೆಸ್ ಸೋಲಿಸೋದನ್ನ ಚಿಂತೆ ಬಿಡಿ. ಕಾಂಗ್ರೆಸ್ನವ್ರು ಕಾಂಗ್ರೆಸ್ ಸೋಲಿಸ್ತಾರೆ ಈ ಸತಿ. ಅವ್ರಿಗೂ ಗೊತ್ತಿದೆ, ಪರಮೇಶ್ವರ್ ಕೋಟ ಗೊತ್ತಾಗಿದೆ, ಖಂಡಿತ ಗೊತ್ತಾಗಿದೆ. ಅದ್ರ ಎರಡನೇ ಮಾತೇ ಇಲ್ಲ. ಆದ್ರಿಂದ ಅವ್ರು ಕಾಂಗ್ರೆಸ್ ಅನ್ನ ಕಾಂಗ್ರೆಸ್ನವ್ರು ನೋಡ್ಕೊಳ್ಳೋದಕ್ಕೆ ಸಮಯ ಹೋಗ್ತದೆ. ನಾವು ಜನರ ಬಳಿಗೆ ಹೋಗಿ ಬಿಜೆಪಿಯನ್ನು ಗೆಲ್ಲಿಸುವಂತ ಕೆಲಸವನ್ನ ನಾವು ನೀವು ಸೇರಿ ಮಾಡೋಣ ಬಂಧುಗಳೇ. ಈ ನಾಡಿನ ಸಂಸ್ಕೃತಿ, ಇಲ್ಲಿಯ ಪರಂಪರೆಯನ್ನು ಉಳಿಸಿಕೊಳ್ಳುವಂತಹ ಎಲ್ಲ ಪ್ರಯತ್ನಗಳನ್ನು ಮಾಡ್ತೇವೆ. ಗೋ ಹತ್ಯೆ ನಿಷೇಧ ಕಾನೂನನ್ನು ಮಾಡಿದ್ದೇವೆ. ಗೋ ನಮ್ಮ ಮಾತೆ, ಅದನ್ನು ಉಳಿಸುವಂತ ಕೆಲಸವನ್ನ ಮಾಡಿದ್ದೇವೆ. ಪುಣ್ಯಕೋಟಿ ಅಂತ ಯೋಜನೆಯನ್ನು ಮಾಡಿದ್ದೇವೆ. ಪ್ರತಿಯೊಂದು ಗೋವನ್ನು ಸಾಕೋದಕ್ಕೆ 11,000 ರೂಪಾಯಿಯನ್ನು ನಾವು ಕೊಡ್ತಾ ಇದ್ದೇವೆ ಬಂಧುಗಳೇ. ಅದೇ ರೀತಿ ಇವತ್ತು ನಮ್ಮ ಮತಾಂತರ ಕಾಯ್ದೆ, ಜ್ಞಾನೇಂದ್ರ ಹೇಳ್ತಾ ಇದ್ರು, ಆಶೆ ಆಮೇಶ ತೋರಿಸಿ ಧರ್ಮವನ್ನು ಬದಲಾವಣೆ ಮಾಡುವಂತಹ ಹುನ್ನಾರ, ಅಂತಾರಾಷ್ಟ್ರೀಯ ಮಟ್ಟದ ಹುನ್ನಾರ ಈ ದೇಶದಲ್ಲಿ ನಡೀತಾ ಇದೆ. ಅದನ್ನು ತಪ್ಪಿಸಲು ಮತಾಂತರ ಕಾನೂನನ್ನ ಮಾಡಿದ್ವಿ. ಸಿದ್ದರಾಮಯ್ಯ ಏನು ಹೇಳಿದ್ರು, ಇದು ಸಂವಿಧಾನ ಬಾಹಿರ, ಸಂವಿಧಾನ ಬಾಹಿರ. ಏನು ಸಂವಿಧಾನ, ಇವರು ಒಬ್ಬರಿಗೆ ಗೊತ್ತಿದೆ, ಬೇರೆಯವ್ರು ಯಾರು ಸಂವಿಧಾನ ಓದೇಯಲ್ಲ. ಸುಪ್ರೀಂ ಕೋರ್ಟ್ ಹೇಳ್ತು ಮತಾಂತರ ನಿಷೇಧ ಕಾನೂನು ಸಂವಿಧಾನ ಬದ್ಧವಾಗಿದೆ, ಇದು ಆಗಲೇಬೇಕು, ತರಲೇಬೇಕು ಅನ್ನುವಂಥದ್ದನ್ನ ಸುಪ್ರೀಂ ಕೋರ್ಟ್ ಎತ್ತಿ ಹೇಳಿತ್ತು. ಈಗ ಹೇಳಿ ಯಾರು ಸಂವಿಧಾನ ಬದ್ಧವಾಗಿದ್ದಾರೆ? ಜನರನ್ನ ದಾರಿ ತಪ್ಪಿಸುವಂತ ಕೆಲಸ ಮಾಡ್ತೀರಿ. ಭ್ರಷ್ಟಾಚಾರ, ಕಾಂಗ್ರೆಸ್ ಭ್ರಷ್ಟಾಚಾರದ ಗಂಗೋತ್ರಿ. ಅವರ ಆಡಳಿತದಲ್ಲಿ ಎಲ್ಲ ಇಲಾಖೆಯಲ್ಲಿ ಭ್ರಷ್ಟಾಚಾರ ನಡೆದಿದೆ. ಇವತ್ತು ಏನು 10 ಹಲವಾರು ಭ್ರಷ್ಟಾಚಾರದ ಹಗರಣಗಳು ಹೊರಗಡೆ ಬರ್ತಾ ಇದ್ದಾವೆ. ಅದರಲ್ಲಿ ಕಾಂಗ್ರೆಸ್ಸಿಗರು, ಕಾಂಗ್ರೆಸ್ನ ಹಿರಿಯ ಮುಖಂಡರು, ಮಂತ್ರಿಗಳು, ಅವತ್ತಿನ ಮುಖ್ಯಮಂತ್ರಿಗಳು ಶಾಮೀಲ್ ಆಗಿರೋದು ಸ್ಪಷ್ಟವಾಗಿದೆ. ಅದನ್ನು ಮುಚ್ಚಾಕಲು ಲೋಕಾಯುಕ್ತವನ್ನ ಮುಚ್ಚಿ ACBಯನ್ನ ಮಾಡಿದ್ರು. ಈಗ ಕೋರ್ಟ್ ಆದೇಶ ಆದ್ಮೇಲೆ ಮತ್ತೆ ಲೋಕಾಯುಕ್ತ ಬಂದಿದೆ, ಎಲ್ಲ ಕೇಸ್ಗಳು ಬರ್ತಾ ಇದೆ. 50 ಕೇಸುಗಳನ್ನು ಮುಚ್ಚಾಕಿದ್ರು ಕಾಂಗ್ರೆಸ್ನವರು. ತಮ್ಮ ಮೇಲಿರುವಂತಹ ಆರೋಪಗಳನ್ನ
ಮುಖ್ಯಮಂತ್ರಿ ಮಂತ್ರಿಗಳ ಮೇಲೆ ಇರುವಂತ ಆರೋಪಗಳನ್ನು ಬಿ ರಿಪೋರ್ಟ್ ಕೂಡ ಮುಖಾಂತರ ಮುಚ್ಚಾಕಿದ್ರು ಈಗ ಮತ್ತೆ ಅವೆಲ್ಲವೂ ಕೂಡ ಬಯಲಿಗೆ ಬರ್ತಾ ಇದ್ದಾವೆ ಬರುವಂತ ದಿನಗಳಲ್ಲಿ ಅವುಗಳನ್ನು ತನಿಖೆಯನ್ನು ಮಾಡಿಸಿ ಯಾರ್ಯಾರು ತಪ್ಪು ಮಾಡಿದ್ದಾರೆ ಯಾರ್ಯಾರು ಇದರಲ್ಲಿ ಶಾಮಿಲ್ ಆಗಿದ್ದಾರೆ ಅವರಿಗೆ ಶಿಕ್ಷೆಯನ್ನು ಕೊಟ್ಟೇ ಕೊಡ್ತೀವಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೀನಿ ಬಂಧುಗಳೇ ಆದ್ದರಿಂದ ಇವತ್ತು ಒಂದು ಸ್ವಚ್ಛ ದಕ್ಷ ಆಡಳಿತ ನವ ಕರ್ನಾಟಕದಿಂದ ನವ ಭಾರತ ನಿರ್ಮಾಣ ಇದು ನಮ್ಮ ಸಂಕಲ್ಪ ಇದು ನಿಮ್ಮ ಸಂಕಲ್ಪ ನಿಮ್ಮ ಸಂಕಲ್ಪವೇ ನಮ್ಮ ಸಂಕಲ್ಪ ಆದ್ದರಿಂದ ಕೊರಟಗೆರೆಯಲ್ಲಿ ಭಾರತೀಯ ಜನತಾ ಪಕ್ಷದ ಬೇರನ್ನ ಗಟ್ಟಿಗೊಳಿಸಿ ಮನೆ ಮನೆಗೆ ಹೋಗಿ ಮನದಟ್ಟನ್ನು ಮಾಡಿ ಕಮಲವನ್ನು ಆಡಿಸುವಂತ ಕೆಲಸವನ್ನು ತಾವು ಮಾಡಿ ಒಂದು ಮಾತು ಹೇಳ್ತೇನೆ ಕೋರ್ಟ್ಗೆರೆಯಲ್ಲಿ ಬಿಜೆಪಿ ಗೆಲ್ಲಿಸಿದ್ರೆ ಇಡೀ ಕರ್ನಾಟಕದಲ್ಲಿ ಮತ್ತೊಮ್ಮೆ 130ಕ್ಕಿಂತ ಹೆಚ್ಚು ಸೀಟು ಕರ್ನಾಟಕದಲ್ಲಿ ಬರ್ತದೆ ಅವತ್ತು ಮತ್ತೆ ಜನಪರವಾಗಿರುವಂತಹ ಆಡಳಿತ ಕೋರ್ಟ್ಗೆರೆಯ ಅಭಿವೃದ್ಧಿ ಆಡಳಿತ ಆಗ್ತದೆ ತಾವೆಲ್ಲರೂ ಕೂಡ ಆಶೀರ್ವಾದ ಮಾಡಬೇಕು ಅಂತ ಕೇಳಿಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ ಬೋ ಭಾರತ್ ಮತಾಕಿ ಖಂಡಿತವಾಗಿ ನಿಮ್ಮೊಟ್ಟಿಗೆ ನಾವೆಲ್ಲ ಇರ್ತೇವೆ ನಮ್ಮ ಸಂತೋಷ ನಮ್ಮನ ಕೊರಟಗೆರೆಯಲ್ಲಿ ನಡೀತಾ ಇರುವಂತಹ ಜನಸಂಕಲ್ಪ ಯಾತ್ರೆಯಲ್ಲಿ ಮತ್ತೆ ಬಿಜೆಪಿಯ ಅಬ್ಬರ ಭರ್ಜರಿಯ ಕೇಳಿಬಂದಿದೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಕೊರಟಗೆರೆಯ ಜನತೆಗೆ ಮತ್ತೊಮ್ಮೆ ಬಿಜೆಪಿಯನ್ನ ಬೆಂಬಲಿಸುವಂತೆ ಜೊತೆಗೆ ವಿಪಕ್ಷಗಳ ಮೇಲೆ ವಾಗ್ದಾಳಿಯನ್ನು ನಡೆಸಿದ್ದಾರೆ ನಿಮಗೆ ಸೋನಿಯಾ ಮಾತಾಕಿ ಜೈ ಬೇಕೋ ಭಾರತ್ ಮಾತಾಕಿ ಜೈ ಬೇಕೋ ಅಂತ ಹೇಳೋ ಮುಖಾಂತರವಾಗಿ ಮತ್ತೆ ಇನ್ನೂ ಕೂಡ ಕಾಂಗ್ರೆಸ್ ಸೋನಿಯಾ ಅವರ ಆಡಳಿತದಲ್ಲೇ ಇದೆ ಪರೋಕ್ಷವಾಗಿ ಅನ್ನೋದನ್ನ ಮತ್ತೆ ಮತ್ತೆ ಹೇಳ್ತಿದ್ದಾರೆ ವಿರೋಧ ಪಕ್ಷಗಳ ವಿರುದ್ಧ ಕೆಂಡ ಕಾರ್ಯರು ಮುಖ್ಯಮಂತ್ರಿ ಬೊಮ್ಮಾಯಿ ಮತ್ತೆ ಸರ್ಕಾರಕ್ಕೆ ಮತ್ತೊಂದು ಅವಕಾಶವನ್ನು ನೀಡುವಂತೆ ಕೊರಟಗೆರೆ ಜನತೆ ಬಳಿ ಕೇಳಿಕೊಂಡಿದ್ದಾರೆ